ನಾನು ಜಾಸ್ತಿ ಮಾತನಾಡಿಕ ಹೋಗುದಿಲ್ಲ ಇವತ್ತ ಇಸ್ಕೆ ಪಟಗಿಲ್ ಸಾಹೇಬ್ ಹೇಳ್ದಂಗ ಹೊಸ ಈಗೇನು ಕುಡೀರಿ ಹೊಸ ನಮ್ ಬಿಜೆಪಿ ಅವರು ಬಹಳ ಮಂದಿ ಬಂದಿಲ್ಲ ಬಟ್ಟಿಗೆ ಅನಿಸಷ್ಟು ಬಿಜೆಪಿ ಮಂದಿ ಬಂದಾರ ಇವರೆಲ್ಲರೂ ಬಂದವರು ಕಾಂಗ್ರೆಸ್ ಮಂದಿ ಹೊಸ ರಾಮಣ್ಣ ಕಾಂಗ್ರೆಸ್ ಸೇರಿಸ್ಕೊಳ್ರಿ ಅಂತೇಳಿ ಬಂದಂತವ್ರು ಎಲ್ಲ ಕಾಂಗ್ರೆಸ್ ಮಂದಿ ನಾನು ಎರಡು ಪಿರಿನ್ಯಾಗ ಯಾರಿಗೂ ಅನ್ಯಾಯ ಮಾಡ್ದಂಗ ಕಾಂಗ್ರೆಸ್ನವರು ಕೂಡ ಒಳ್ಳೆ ರೀತಿಯಿಂದ ಏ ರಮಣ ಇದ್ರೆ ಯಾರಿಗೆ ಕೆಟ್ಟ ಮಾಡುದಿಲ್ಲಲ್ಲಪ್ಪ ಅನ್ನಂತ ಭಾವನೆದಾಗ ಎಲ್ಲ ಕಾಂಗ್ರೆಸ್ ವ್ಯಕ್ತಪಡಿಸಿ ಒಳ್ಳೆ ರೀತಿಯಿಂದ ಅವ್ರಲ್ಲಿ ನನ್ನ ಎರಡು ವರ್ಷ ಆಡಳಿತ ಮಾಡಿದೆ ಅದಕ್ಕೆ ಎಲ್ಲ ಕಾಂಗ್ರೆಸ್ ಇವತ್ತು ರಮಣನ ನಮ್ಮ ಕಾಂಗ್ರೆಸ್ ಸೇರಿಸ್ಕೊಳ್ಳೋಣ ತಾವೆಲ್ಲ ಕಾಂಗ್ರೆಸ್ ಮುಖಂಡ್ರಿ ಇಲ್ಲಿ ಬಂದಂತವ್ರು ಅನ್ಯಾಯ ಭಾಗ ಇದ್ದಾರೆ ಆ ದೃಷ್ಟಿಯಲ್ಲಿ ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಜಗದೀಶ್ ಶೆಟ್ಟರ್ ಹೇಳಿದಾಗ ನಾ ಯಾವುದು ಕಂಡೀಷನ್ ಕೂಡ ಇದರಲ್ಲಿ ಇಟ್ಟಿಲ್ಲ ಮುಂದ ನನಗೆ ಟಿಕೆಟ್ ಕೊಡ್ರಿ ಮುಂದ ನನಗೆ ಇದನ್ ಮಾಡ್ರಿ ಅದನ್ನ ಮಾಡ್ರಿ ಅಂತ ನಾ ಏನ್ ಮಾಡಿಲ್ಲ ನನಗೇನ್ ನೋವು ಆಗೈತಿ ಆ ನೋವು ತೋರ್ಸಕ ನಮ್ಮ ನಾಯಕರು ಗುರುತಿಸ್ಕೊಂಡು ನಾಲ್ಕ ಬೇರೆ ನಮ್ಮ ಕ್ಷೇತ್ರದಾಗ ಕಾಂಗ್ರೆಸ್ ಬಂದಿಲ್ಲ ಕಾಂಗ್ರೆಸ್ ಬರಕ ಅವರು ಗುರುತಿಸ್ಕೊಂಡು ನಾಲ್ಕು ಇವತ್ತ ಸಲೀಂ ಸಾಹೇಬ್ರು ಎಸ್ ಕೆ ಪಾಟೀಲ್ ಸಾಹೇಬ್ರು ನಮ್ ಡಿ ಕೆ ಸಾಹೇಬ್ರು ನಮ್ ಜಗದೀಶ್ ಶೆಟ್ಟರ್ ಲಕ್ಷ್ಮಣ್ ಸವದಿ ಸಾಹೇಬ್ರು ವಿನಯ್ ಕುಲಕರ್ಣಿ ಜಿ ಎಸ್ ಗಡ್ಡದೇವ್ರ ಮಠ ನಮ್ಮ ರೋಣದ ಶಾಸಕ ಜಿ ಎಸ್ ಪಾಟೀಲ್ ಇವರು ಸಮ್ಮುಖದಾಗ ಇಂತ ಗಿರಾಕಿ ಗೆಲ್ತೈತೆ ಅಂತ ಅವ್ರು ಯಾರು ಹೇಳ್ತಾರ ಅವರೆಲ್ಲ ಗೆಲ್ಸುವಂತ ಕೆಲಸ ಮಾಡಲಿಕ್ಕೆ ನಾನು ಪ್ರಮಾಣಿಕರಂತ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ ಆ ದೃಷ್ಟಿಯಲ್ಲಿ ಇವತ್ತ ನಾವು ಭಾರತೀಯ ಜನತಾ ಪಕ್ಷ ತೊರೆದು ಇವತ್ತ ಕಾಂಗ್ರೆಸ್ ಬಹುಶಃ ಭಾರತೀಯ ಜನತಾ ಪಕ್ಷ ನಮ್ ಜಗದೀಶ್ ಶೆಟ್ಟರ್ ಹೇಳ್ದಂಗ ಉತ್ತರ ಕರ್ನಾಟಕ ಜವಾಬ್ದಾರಿ ನಮ್ ಜಗದೀಶ್ ಶೆಟ್ಟರ್ ಕೊಟ್ಟಾರ ಅವರು ಇನ್ನೂ ಬಹಳ ಮಂದಿ ಬಹಳಷ್ಟು ಮಂದಿ ಮಾಜಿ ಶಾಸಕರನ್ನ ಗಾಳ ಹಾಕ್ಯಾರ ಅದಕ್ಕೆ ಅವರು ಜಗದೀಶ್ ಶೆಟ್ಟರ್ ಮುಂದುವರೆದಾಗ ನಮ್ಮ ಅವರು ಇನ್ನೂ ಬಹಳ ಮಂದಿ ಸರ್ಲಿಕ್ ಹತ್ಯಾರ ನಾಳೆ 25 ತಾರೀಕು ಬಹಳ ಮಂದಿ ಸೇರೋರು ಅದಾರ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಹಳಷ್ಟು ಮಂದಿ ಗಾಳ ಹಾಕಿದಾರ ರೀತಿಯಲ್ಲಿ ಇವತ್ತ ನಾನು ಇವತ್ತ ಹೇಳ್ತೀನಿ ನಮ್ ನಾಳಿಗೆ ಏನ್ ನಡೀತೈತಿ ಅದನ್ನ ಮಾಡಿ ತೋರಿಸ್ತೀನಿ ಹೋದ ಸಲ ನಾನು 30,000 ಲೀಡಿಂಗ್ ಮ್ಯಾನ್ ಬರ್ತೀನಿ ಅಂತ 15 ದಿವಸ ಮುಂಚೆ ನಾನು ಅನೌನ್ಸ್ ಮಾಡಿದ್ದೆ ಹಂಗ ಆರಿಸಿ ಬಂದೀನಿ ಆ ದೃಷ್ಟಿಯಲ್ಲಿ ಇವತ್ತ ಕಾಂಗ್ರೆಸ್ ಪಕ್ಷ ಇನ್ನೂ 10 ವರ್ಷ ಆಡಳಿತ ಮಾಡ್ಲಿಕ್ಕೆ ನಾವು ನೀವು ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಲು ಆ ಬಿಜೆಪಿ ಏನಾಗೈತಿ ಇನ್ನೂ ಧೂಳಿಪ್ರ ಆಗಿ ಹೋಗ್ತೈತಿ ಮನೆ ಜಗದೀಶ್ ಶೆಟ್ಟರ್ ನಿನ್ ರಾತ್ರಿ ಹೇಳ್ಯಾರ ಸಿಎಂ ಸಾಹೇಬ್ರ ಮುಂದೆ ಆ ರೀತಿಯಲ್ಲಿ ಬಿಜೆಪಿ ನೆಲೆ ಹತ್ತುವುದಿಲ್ಲ ಬಿಜೆಪಿ ಒಳಗೆ ಬಹಳ ಅಂದ್ರೆ ನಾನು 35-40% ನಾಯಕರಾದಾರ ಯಾರು ನನ್ನ ಹಿರಿಯ ನಾಯಕರು ಯಾರು ಇಲ್ಲ ಆ ಬಿಜೆಪಿ ಇನ್ನೂ ಮೊನ್ನೆ ನಾನು ಎಣಿಕೆ ಮಾಡಿವಿ 18 ಮಂದಿ ಕೆಲವು 1600 ಹೋಟಿನ ಒಳಗೆ ಗೆದ್ದವರಾದಾರ ಹೀಗಾಗಿ ಆ ಬಿಜೆಪಿ ಕೆಲವು 40ಕ್ಕೆ ಬಂದು ನಿಂತು ಅಲ್ಲಿಗೆ ಹೋಗಿ ನಿಂತೈತಿ ಅದಕ್ಕೆ ನಮ್ ಡಿ ಕೆ ಶಿವಕುಮಾರ ಸಿಎಂ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಅನೇಕ ನಮ್ಮ ಸಲೀಂ ಸಾಹೇಬ್ರು ಎಲ್ಲರ ಸಮ್ಮುಖದಾಗ ಇನ್ನೂ ಕಾಂಗ್ರೆಸ್ ಮುಂದಿನ ಇನ್ನೂ 10 ವರ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಲಪಡಬೇಕು ಕಾಂಗ್ರೆಸ್ ಆಡಳಿತ ನಡೀಬೇಕು ಈಗಾಗಲೇ ನಮ್ ಜಗದೀಶ್ ಶೆಟ್ಟರ್ ಹೇಳಿದಂಗ ಡಿ ಕೆ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು 5 ಗ್ಯಾರಂಟಿಯನ್ನು ಕೊಟ್ಟಾರ ನಾವು ಹೆಣ್ಮಕ್ಳ ಹತ್ರ ನಾವು ಎಲ್ಲ ಕೇಳಿದಾಗ ಏನ್ ನಮ್ಮನ್ನ ಏನ್ ಹೇಳ್ಬೇಡ್ರಿ ನಮ್ಗೆ ಗೊತ್ತೈತಿ ಯಾರಿಗೆ ಮಾಡ್ಬೇಕು ಅನ್ನೋದು ಅನ್ನಂತ ಹೇಳ್ಯಾರ ಅದಕ್ಕೆ 5 ಗ್ಯಾರಂಟಿ ಎಲ್ಲಾ ಜನರಿಗೆ ನಾವು ಹೆಣ್ಮಕ್ಳಿಗೆ ಇಡೀ ರಾಜ್ಯ ತುಂಬಾ ಅಡ್ಡಾಡಿ ಹೇಳಿ ನಮ್ ಕಾಂಗ್ರೆಸ್ ಸರ್ಕಾರ ಬಲವಂತಿಗೆ ನಾವು ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋಂತ ಮಾತು ಹೇಳಿ ಇವತ್ ನನ್ನನ್ನು ಕೂಡ ಈ ಪಕ್ಷಕ್ಕೆ ಸೇರಿಸಿಕೊಡ್ಲಿಕ್ಕೆ ದೊಡ್ಡ ಧನ್ಯವಾದಗಳು ಇವತ್ತ ನಮ್ ಬಿಜೆಪಿ ಕಾರ್ಯಕರ್ತರು ಒಂದ ತಿಂಗಳ ಬಿಟ್ಟು ನಾವು ಶಿರಟ್ಟಿ ಒಳಗ ಶ್ರೀಮಂತ ಗಡದಾಗ ನಾವು ಸೇರ್ತೀವಿ ಡಿ ಕೆ ಸಾಹೇಬ್ರು ಎಚ್ ಕೆ ಪಾಟೀಲ್ ಸಾಹೇಬ್ರು ಜೆ ಎಸ್ ಪಾಟೀಲ್ರು ಅನೇಕ ನಮ್ಮ ಲಕ್ಷ್ಮಣ ಸವದಿ ಜಗದೀಶ್ ಶೆಟ್ಟರ್ ಇವ್ರ ಸಮ್ಮುಖದಾಗ ನಾವು ಎಲ್ಲಾ ನಾವು ಬಿಜೆಪಿ ತೊರೆದು ನಾವು ಕಾಂಗ್ರೆಸ್ ಸೇರ್ತೀವಿ ನಾವು 1,000 ಮಂದಿ ಸೇರ್ತೀವಿ ಅಂತ ಮಾತನ್ನು ಕೊಟ್ಟಿದ್ದಾರೆ ಆ ದಿಸೆಯಲ್ಲಿ ನಾವು ಒಂದು 25 ದಿವಸ ಬಿಟ್ಟು ಕ್ಷೇತ್ರದಾಗ ಎಲ್ಲಾ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಕಾಂಗ್ರೆಸ್ ಸೇರಿಸ್ಕೊಳ್ತೀವಿ ಅನ್ನಂತ ಮಾತನ್ನು ಹೇಳಿ ನಾನು ಯಾರ ಮಾತನ್ನ ಮುಗಿಸ್ತಾ ಇದ್ದೇನೆ ಹೆಸರು ಪಡ್ಕೊಂಡಿರುವಂತ ಸನ್ಮಾನ್ಯ ಶ್ರೀ ಎಸ್ ಕೆ ಪಾಟೀಲ್ ಸಾಹೇಬ್ ಅವರೇ ನಮ್ಮ ಸಲೀಂ ಅಹ್ಮದ್ ಸಾಹೇಬ್